ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಆರ್ ಕೆ ಪುರ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ ಇವತ್ತಿನ ದಿನ ನಾವು ಪಿ ಎಂ ವಿಶ್ವಕರ್ಮಕ್ಕೆ ಯಾರ್ಯಾರೆಲ್ಲ ಆನ್ಲೈನಲ್ಲಿ ಅಪ್ಲಿಕೇಶನ್ ಸಲ್ಲಿಸಿದ್ದೀರಿ ಅವ್ರಿಗೆ ಒಂದು ಕುತೂಹಲ ಏನಪ್ಪ ಅಂದರೆ ಅಡ್ವಾನ್ಸ್ ಆಗಿ ಟ್ರೈನಿಂಗ್ ಸೆಂಟರ್ಗಳನ್ನು ತಿಳಿದುಕೊಳ್ಳುವ ಒಂದು ಕುತೂಹಲದ ಸ್ನೇಹಿತರೆ. ಸೊ ಹಾಗಾಗಿ ಭಾಳಷ್ಟು ಜನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿದ್ದಾರೆ ಸ್ನೇಹಿತರೆ, ನಮ್ಮ ಟ್ರೈನಿಂಗ್ ಸೆಂಟರ್ ಎಲ್ಲಿರುತ್ತೆ, ಎಲ್ಲಿ ಬೀಳುತ್ತೆ, ನಾವು ಈ ಭಾಗದವರು ಅಂದರೆ ತಮ್ಮ ಡಿಸ್ಟಿಕ್ಗಳನ್ನು ಕೂಡ ತಿಳಿಸಿದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ನಾವು ಇವತ್ತಿನ ದಿನ ಟೋಟಲಾಗಿ ಪಿ ಎಂ ವಿಶ್ವಕರ್ಮದಲ್ಲಿ ಟ್ರೈನಿಂಗ್ ಸೆಂಟರ್ಗಳಲ್ಲಿ ನೀವೇ ಸ್ವಂತ ಯಾವ ರೀತಿಯಲ್ಲಿ ಹುಡುಕಬೇಕೆನ್ನುವ ವಿಧಾನವನ್ನು ನಾನು ನಿಮಗೆ ಇವತ್ತಿನ ದಿವಸ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾರು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ನೋಡೋಣ. ಮೊದಲು ಯಾವುದೇ ಒಂದು ಗೂಗಲ್ ಅಥವಾ ವೆಬ್ ಪೇಜ್ಗೆ ಹೋಗಿ ಸ್ನೇಹಿತರೆ, ವೆಬ್ ಬ್ರೌಸರ್ಗೆ ಹೋದ್ಮೇಲೆ ಇಲ್ಲಿ ನೀವು ಪಿ ಎಂ ವಿಶ್ವಕರ್ಮ ಅಂತ ಟೈಪ್ ಮಾಡಬೇಕು ಸ್ನೇಹಿತರೆ. ಇದು ಸ್ವಲ್ಪ ನೀವು ಜಾಗೃತವಾಗಿ ನೋಡಬೇಕಾಗುತ್ತೆ, ಯಾಕಪ್ಪ ಅಂದರೆ ಭಾಳಷ್ಟು ವಿಡಿಯೋಗಳಲ್ಲಿ ಕೂಡ ನಾನು ತಿಳಿಸಿದ್ದೀನಿ, ಆದರೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇವತ್ತಿನ ದಿನ ತುಂಬ ಸುಲಭವಾದಂಥ ಒಂದು ವಿಧಾನವನ್ನು ನಿಮಗೆ ಟ್ರೈನಿಂಗ್ ಸೆಂಟರ್ಗಳ ಹುಡುಕುವ ಒಂದು ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈ ಥರ ಓಪನ್ ಆದಮೇಲೆ ಸ್ನೇಹಿತರೆ ನೀವು ಇಲ್ಲಿದ್ದಲ್ಲ NSDC ಪಿ ಎಂ ಇದು ಯಾವುದಲ್ಲಿ ಹೋಗಬೇಡಿ ಸ್ನೇಹಿತರೆ, ಇಲ್ಲಿ ಕೆಳಗಡೆ ಒಂದಿದೆಲ್ಲ NSDC ಪಿ ಎಂ ವಿಶ್ವಕರ್ಮ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ, ನೋಡ್ತಿರ್ಬೋದು. ಈ ಥರ ಒಂದು ಪೇಜ್ ಓಪನ್ ಆದಾಗ ನೀವು ಇಲ್ಲಿ ಎಲ್ಲಿ ಏನು ಮಾಡೋಕೆ ಹೋಗಬೇಡಿ, ಇಲ್ಲಿ ಡ್ಯಾಶ್ ಬೋರ್ಡ್ ಅಂತಿದೆಯಲ್ಲ ಸ್ನೇಹಿತರೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಕಂಪ್ಲೀಟಾಗಿ ಟ್ರೈನಿಂಗ್ ಸೆಂಟರ್ಗಳು ನಿಮ್ಮ ಡಿಸ್ಟಿಕ್ಕಿಗೆ ನೀವು ಇದೇ ರೀತಿಯಲ್ಲಿ ನೀವು ಮಾಡಿದರೆ ಮಾತ್ರ ನೀವು ನೋಡಲಿಕ್ಕೆ ಸಾಧ್ಯ ಸ್ನೇಹಿತರೆ. ಅಲ್ಲಿ ಫುಲ್ ಡೀಟೇಲ್ಸ್ ಇರುತ್ತೆ ಸ್ನೇಹಿತರೆ, ಕೆಲವೊಂದು ರಿಸ್ಟ್ರಿಕ್ಷನ್ಗಳು ಇವೆ ಸ್ನೇಹಿತರೆ. ಸೊ ಅದೆಲ್ಲ ನೀವು ನಾನು ವಿಧಾನ ತೋರಿಸ್ತಿದ್ದೀನಿ ಸ್ನೇಹಿತರೆ, ನೀವು ಬೇಕಾದರೆ ನೋಡ್ಬೋದು. ನೀವು ಓಪನ್ ಮಾಡಿ ನೋಡಿ ಸ್ನೇಹಿತರೆ, ಈ ಥರ ಈ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನಮಗೆ ಭಾಳಷ್ಟು ಇವೆ ಸ್ನೇಹಿತರೆ, ಇವು ಯಾವುದು ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ಟ್ರೈನಿಂಗ್ ಸೆಂಟರ್ ಇದೆಯಲ್ಲ ಸ್ನೇಹಿತರೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಸ್ನೇಹಿತರೆ. ಈ ಥರ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ ಮೇಲೆ ವೇಟ್ ಮಾಡಿ ಸ್ನೇಹಿತರೆ. ಈ ಥರ ಒಂದು ಪೇಜ್ ಓಪನ್ ಆದಾಗ ನೀವು ಸ್ಕ್ರೋಲ್ ಮಾಡಿ ಸ್ನೇಹಿತರೆ ಕೆಳಗಡೆ. ಇಲ್ಲಿ ಸ್ನೇಹಿತರೆ ಇಂಪಾರ್ಟೆಂಟ್ ತಿಳ್ಕೊಬೇಕಪ್ಪ ಅಂದರೆ, ಇಲ್ಲಿ ನೀವು ನಿಮಗೆ ಯಾವ ಒಂದು ನೀವು ಸ್ಟೇಟ್ನವರಾಗಿರ್ತೀರಿ ಸ್ನೇಹಿತರೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇದು ತೋರಿಸಲ್ಲ ಸ್ನೇಹಿತರೆ, ಕರ್ಸರ್ ಇದ್ರ ಮೇಲೆ ಇಡಬೇಕಾಗುತ್ತೆ. ಈ ಥರ ತೋರಿಸಿದಾಗ ನೀವು ಕ್ಲಿಕ್ ಈ ಥರ ನಾನು ಕ್ಲಿಕ್ ಮಾಡಿದ್ದೇನೆ ಸ್ನೇಹಿತರೆ, ನಿಮ್ಗೆ ಅಷ್ಟು ಗೊತ್ತಾಗಲ್ಲ ಕ್ಲಿಕ್ ಆಗಿದೆ ಇಲ್ಲ ಅಂತ ಹೇಳ್ಬಿಟ್ಟು, ಆವಾಗ ಈ ಥರ ಒಂದು ಡಾರ್ಕ್ ಕಲರ್ ಬರುತ್ತೆ ಸ್ನೇಹಿತರೆ, ಅಂದರೆ ಫುಲ್ ಡಾರ್ಕ್ ಆಗುತ್ತೆ. ಆವಾಗ ನೀವು ಸ್ಕ್ರೋಲ್ ಡೌನ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸ್ನೇಹಿತರೆ ಈ ಕಡೆ ನೋಡ್ತಿರ್ಬೋದು ಈ ಥರ ಎಲ್ಲ ಓಪನ್ ಆಗುತ್ತೆ ಸ್ನೇಹಿತರೆ. ಇದೆಲ್ಲ ಕೆಲವೊಂದು ರಿಸ್ಟ್ರಿಕ್ಷನ್ ಇದೆ, ಸೊ ಹಾಗಾಗಿ ನಾನು ತೋರಿಸಲ್ಲ ನಿಮಗೆ. ಭಾಳ ಒಂದು ಸುಲಭವಾದಂಥ ವಿಧಾನ ಇದೆ ಸ್ನೇಹಿತರೆ ಇದು. ಸೊ ನೀವು ಈ ಥರವಾಗಿ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. ಇಲ್ಲಿ ಎಲ್ಲ ಡಿಸ್ಟಿಕ್ಗಳನ್ನು ಇರುತ್ತೆ ಸ್ನೇಹಿತರೆ. ನಾ ಹೇಳಿರ್ತಕ್ಕಂಥ ಒಂದು ವಿಧಾನದಲ್ಲಿ ನೀವು ಸೇಮ್ ಅದೇ ನಾ ಯಾವ ರೀತಿಯಲ್ಲಿ ನಿಮ್ಗೆ ಏನೇನು ಮಾಡಬೇಕಂತ ತಿಳಿಸಿದ್ದೀನಿ ಅದೇ ರೀತಿಯಲ್ಲಿ ನೀವು ಸರ್ಚ್ ಮಾಡಿದರೆ ನಿಮಗೆ ಹತ್ತಿರವಾದಂಥ ನಿಮ್ಮ ಈಗ ಫಾರ್ ಎಕ್ಸಾಂಪಲ್ ಬಳ್ಳಾರಿ ಇದ್ದರೆ ಬಳ್ಳಾರಿಯಲ್ಲಿ ಭಾಳಷ್ಟು ಒಂದು ಏನಪ್ಪ ಅಂದರೆ ಟ್ರೈನಿಂಗ್ ಸೆಂಟ್ರ್ಗಳಿವೆ ಸ್ನೇಹಿತರೆ. ಸೊ ಅವೆಲ್ಲ ಟ್ರೈನಿಂಗ್ ಸೆಂಟ್ರ್ ನೀವು ನೋಡ್ಬೋದು ಸ್ನೇಹಿತರೆ ಈ ಥರ ಸ್ನೇಹಿತರೆ. ಹಾಗೆ ಇದು ಕರ್ಸರ್ ಹಿಂಗೆ ಇಡಿದ್ಬಿಟ್ರೆ ಇನ್ನೂ ಡಿಟೇಲ್ ಇದೆ ಸ್ನೇಹಿತರೆ, ಈಚೆ ಕಡೆ ಇನ್ನೂ ಡಿಟೇಲ್ ಇದೆ. ನೀವು ಇದನ್ನು ಪೇಜ್ ಇದು ಮಾಡಿಬಿಟ್ಟು ನೀವು ಅಲ್ಲಿ ನೋಡ್ಬೋದು ಸ್ನೇಹಿತರೆ. ಈ ಥರ ಇದೆ, ಇಲ್ಲಿ ಎಲ್ಲ ಡಿಟೇಲ್ಸ್ ಇದೆ ಸ್ನೇಹಿತರೆ. ಕೆಲವೊಂದು ರಿಸ್ಟ್ರಿಕ್ಷನ್ ಇರುವ ಕಾರಣ ನಾನು ನಿಮಗೆ ತೋರಿಸಲ್ಲ. ಸೊ ನಿಮ್ಗೆ ಯಾವ ಎಲ್ಲ ಆಲ್ ಇಂಡಿಯಾದಾಗ ಎಷ್ಟು ಟ್ರೈನಿಂಗ್ ಸೆಂಟ್ರ್ಗಳಿವೆ ಸ್ನೇಹಿತರೆ, ಎಲ್ಲ ಟ್ರೈನಿಂಗ್ ಸೆಂಟ್ರ್ಗಳು ಇದರಲ್ಲಿದೆ. ಅಡ್ರೆಸ್ಸು ಇನ್ನಿತರ ಎಕ್ಸೆಟ್ರಾ ಎಕ್ಸೆಟ್ರಾ ನಾನು ಹೇಳಲ್ಲ, ಯಾಕಂದರೆ ರಿಸ್ಟ್ರಿಕ್ಷನ್ ಬರುತ್ತೆ. ಸೊ ಹಾಗಾಗಿ ತಾವು ಎಲ್ಲವನ್ನು ನೋಡ್ಕೋಬೋದು ಸ್ನೇಹಿತರೆ, ನೀವೇ ಸೆಲ್ಫ್ ನೋಡ್ಕೋಬೋದು, ನಾವು ತೋರಿಸ್ಲಿಕ್ಕೆ ಬರಲ್ಲ. ಸೊ ನಿಮಗೆ ಯಾರ್ಯಾರು ಟ್ರೈನಿಂಗ್ ಸೆಂಟ್ರ್ ಅಡ್ವಾನ್ಸ್ ಆಗಿ ತಿಳ್ಕೊಬೇಕು ಅಂತಿದ್ದೀರಾ, ಈ ರೀತಿಯಾಗಿ ನೀವು ಅಡ್ವಾನ್ಸ್ ಆಗಿ ಟ್ರೈನಿಂಗ್ ಸೆಂಟ್ರ್ಗಳನ್ನು ಹುಡುಕಬೋದು ಸ್ನೇಹಿತರೆ. ಸುಲಭವಾದಂಥ ವಿಧಾನವಾಗಿದೆ ಸ್ನೇಹಿತರೆ. ಸೊ ಭಾಳಷ್ಟು ಟ್ರೈನಿಂಗ್ ಸೆಂಟ್ರ್ಗಳಿದೆ ಇಡೀ ಇಂಡಿಯಾ ಆದ್ಯಂತ ಟ್ರೈನಿಂಗ್ ಸೆಂಟ್ರ್ಗಳಿವೆ ಸ್ನೇಹಿತರೆ. ನಾವು ಈಗ ಕರ್ನಾಟಕದ ಮೇಲೆ ಸರ್ಚ್ ಮಾಡಿದಾಗ ಕರ್ನಾಟಕದಷ್ಟೇ ಬಂದಿದೆ ಸ್ನೇಹಿತರೆ. ಅಲ್ಲಿ ನೀವು ಬೇಕಾದರೆ ನೀವು ಆಂಧ್ರ ಅಸ್ಸಾಂ ಬಿಹಾರ್ ಎಲ್ಲ ಟೋಟಲಿ ಎಲ್ಲ ನಮ್ಮ ಇಂಡಿಯಾದಲ್ಲಿ ಇರತಕ್ಕಂಥ ಎಲ್ಲ ಸ್ಟೇಟ್ಗಳ ಒಂದು ಟ್ರೈನಿಂಗ್ ಸೆಂಟ್ರ್ಗಳು ಈಗಾಗಲೇ ಓಪನ್ ಆಗಿದ್ದಾವೆ ಸ್ನೇಹಿತರೆ. ಸೊ ನೀವು ಯಾರೆಲ್ಲ ನೀವು ಟ್ರೈನಿಂಗ್ ಸೆಂಟ್ರ್ಗಳನ್ನು
ಹಾಕ್ಬೇಕಂತಿದ್ದೀರಿ, ದಯವಿಟ್ಟು ಇದಿಷ್ಟೇ ಪ್ರೊಸೀಜರ್ ಇರುತ್ತೆ ಸ್ನೇಹಿತರೆ, ನೀವು ಆರಾಮಾಗಿ ನೋಡ್ಕೋಬೋದು. ಇನ್ನು ಭಾಳಷ್ಟು ಮಾಹಿತಿ ಇದೆ ಸ್ನೇಹಿತರೆ, ಬೇಕಾದರೆ ಒಂದ್ಸತಿ ನೀವು ಓಪನ್ ಮಾಡಿ ನೀವು ನೋಡ್ಕೊಳ್ಳಿ ಸ್ನೇಹಿತರೆ, ನಿಮಗೆಲ್ಲ ಮಾಹಿತಿ ಗೊತ್ತಾಗುತ್ತೆ ಸ್ನೇಹಿತರೆ. ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಒಂದು ಸಣ್ಣ ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರ. ವಂದೇ ಮಾತರಂ, ಜೈ ಹಿಂದ್.